ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ವಿಧಾನಮಂಡಲದ ಉಭಯ ಸದನದ ಸದಸ್ಯರಲ್ಲಿ ಗೌರವಾರ್ಥ ಭೋಜನಕೂಟವನ್ನು ಇವತ್ತು ಮಧ್ಯಾಹ್ನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ. ಇವತ್ತು ಕೂಡ ನಾವು ನಿನ್ನೆ ಹಾಗೆ ಬಹುಶಃ ಯಾರಿಗೆಲ್ಲ ತಮ್ಮ ಹಸಿವಿನ ಅನುಗುಣವಾಗಿ ಈಗ ಊಟಕ್ಕೆ ಹೋಗಿ ಬರಬಹುದು. ಹೌದು, ಯಾರಿಗೆ ಬೇಗ ಹಸಿವಾಗ್ತದೆ ನೀವು ಅದು ಬೇಗ ಹೋಗಿ ಬೇಗ ಬನ್ನಿ, ಮತ್ತು ಹಸಿವು ಲೇಟ್ ಆದರೆ ಲೇಟಾಗಿ ಹೋಗ್ಬೋದು. ಅದಕ್ಕೆ ನಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಕೆಲವು ಅವಕಾಶ ಇರ್ತದೆ. ಸೊ ಈಗ ನಾಲ್ಕೈದು ಜನ ತಾವು ಹೆಸರು ಕೊಟ್ಟಿದ್ದೀರಿ, ಒಂದು ನಿಮಿಷ. ನಮ್ಮ ಹಿರಿಯ ನಮ್ಮ ನರೇಂದ್ರ ಸ್ವಾಮಿ ಇದ್ದೀರಿ, ಅಭಯ ಇದ್ದಿ, ಕೋನರೆಡ್ಡಿ, ಜಿ ಟಿ ಪಾಟೀಲ್ ಇದ್ದೀರಿ, ರಾಜೇಗೌ ಅದಮ್ಮ ಹಿರಿಯರಾಗಿ ಒಂದು ಇಬ್ಬರಿದ್ದಾರೆ, ಒಂದು ನಮ್ಮ ಜಯಚಂದ್ರಜಿಯವರು ಮತ್ತು ನಮ್ಮ ಜೆ ಟಿ ಪಾಟೀಲ್ ಅವರು. ಬೇಗ ಕೆಲವು ಸಮಯ ಮುಗಿಸ್ತದೆ. ಯಾರು ಫಸ್ಟ್ ಮಾತಾಡ್ತೀರಿ? ಅಧ್ಯಕ್ಷರೇ ನಾನು ಇದ್ದೀನಿ. ಹಾಂ, ಹಾಂ, ಕಾಗೇಜಿ ಇದ್ದೀರಿ. ಅಲ್ಲ, ಈಗ ಸ್ಟಾರ್ಟ್ ಮಾಡುವ. ಈಗ ತಮ್ಗೆ ಎಷ್ಟೊತ್ತು ಬೇಕು? ಗೊತ್ತಾಗುತ್ತೆ ಅಧ್ಯಕ್ಷರೇ, ವಿದಿನ್ 15 ಮಿನಿಟ್ಸ್ ಮುಗಿಯುವಾಗೆ. ಆಯ್ತು ಅಧ್ಯಕ್ಷ, ನಾನು ಪ್ರಾರಂಭ ಮಾಡಿ ಮುಗಿಸ್ಬಿಡ್ತೇನೆ. ನಿನ್ನೆ ನಂದು ಅರ್ಧಂಬರ್ಧ ಮಾತು ಮುಗಿದಿದೆ, ನನಗೊಂದು 10 ನಿಮಿಷ ಆದ್ರೆ ಸಾಕು, ನಾನು ಮಾತು ಮುಗಿಸ್ತೀನಿ. ಅಧ್ಯಕ್ಷರೇ, ನಿನ್ನೆ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದು ಜಯಚಂದ್ರ ಮಾತಾಡಿ, 10 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಹೆಚ್ಚಿಗೆ ವಿಚಾರ ಇಲ್ಲ, 10 ನಿಮಿಷದಲ್ಲಿ ಮಾತಾಡಿ, ನಾನು ರಿಪೀಟ್ ಮಾಡೋದಿಲ್ಲ. 10 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಆಯ್ತು, ಟೈಮ್ ನೋಡಿ ಕರೆಕ್ಟಾಗಿ. ನಂದಸ್ವಾಮಿ ಅವರೇ, ಹಾಂ, ಎಲ್ಲ ಸದಸ್ಯರಿಗೆ ನಾನು ಹೇಳಿದ್ದು ಕೇಳಿ, ಊಟಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ಇಲ್ಲ. ತಾವು ಕೂಡ ಈಗ ಊಟಕ್ಕೆ ಯಾರು ಬೇಕೋ ಅವ್ರು ನಿಮಗೆ ಹಸಿ ಹೋಗದೆ ಹೋಗಿ ಬರ್ಬೋದು, ಮತ್ತೆ ಬರ್ತಾರೆ. ಈಗ ಸ್ಟಾರ್ಟ್ ಮಾಡಿ ನಂದಸ್ವಾಮಿ ಅಧ್ಯಕ್ಷ. ಅರ್ಧ ಗಂಟೆ ಕೊಟ್ಬಿಡಿ ಸಾಕು, 2 ಗಂಟೆಗೆ ರೀಕನ್ವೀನ್. ಅಲ್ಲಿ ಅಲ್ಲ ಹೋಗಿ ಬನ್ನಿ ಅಪ್ಪ. ಇದೊಂದು ಯಾರಿರ್ತಾರೆ? ಅಧ್ಯಕ್ಷರೇ, 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 ನಾನು ಸಹ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ನೋಡಿ, ನಿಮ್ಗೆ ಹಸಿವಾಗುದ ಶರತ್ತು, ತಾವು ಹೋಗಿ ಬನ್ನಿ, ನೀವು ಮಾತಾಡಿಗ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ನಾನು ಮಾತಾಡ್ತಿರ್ಬೇಕಾದ್ರೆ ಸದನದಲ್ಲಿ ಗಲಭೆ ಪ್ರಾರಂಭ ಆದ್ರಿಂದ ನನ್ನ ಮಾತು ಮೊಟಕಾಯ್ತು. ಅದಕ್ಕಾಗಿ ತಾವು ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅಧ್ಯಕ್ಷರೇ. ಒಂದು ಸೆಕೆಂಡ್, ಯಾರೆಲ್ಲ ಊಟಕ್ಕೆ ಹೋಗ್ತೀರಾ, ಊಟ ಮಾಡಿ ಬೇಗ ಬನ್ನಿ. ಇದು ಸ್ಟಾರ್ಟ್. ನಾನು ಸ್ವಾಮಿ ಸ್ಟಾರ್ಟ್. ಹಾಂ, ಮತ್ತೆ ಮಾತಾಡಿ. ಮಾತಾಡ್ಬೋದಲ್ಲ. ನಿನ್ನೆ ನಾನು ಮಾತಾಡ್ತಿರ್ಬೇಕಾದ್ರೆ ನಮ್ಮ ರಾಜ್ಯದ ಬಜೆಟ್ಟು ಯಾವ ರೀತಿ ದೂರದೃಷ್ಟಿತ್ವ ಮತ್ತು ಜನಪರವಾಗಿದೆ, ಬಡವರ ಬಗ್ಗೆ ಕಾಳಜಿ ಇದೆ, ಶೋಷಿತರು ಮತ್ತು ದಮನಿತರ ಬಗ್ಗೆ, ಶ್ರೀಮಂತ ಬಡವರ ಅಂತರವನ್ನು ಕುಗ್ಗಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಬಜೆಟ್ ಯಾವ ರೀತಿ ಪೂರಕವಾಗಿದೆ ಅನ್ನೋಂಥ ವಿಚಾರನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅಧ್ಯಕ್ಷರೇ, ಇವತ್ತು ತಾಯಂದಿರಿಗೆ ಮನೆ ಒಡತಿಗೆ 2,000 ರೂಪಾಯಿ ಕೊಡ್ತಾರಂಥ ವಿಚಾರದಲ್ಲಿ ಆ ಹಣ ಇವತ್ತು ಅವರೇನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೋ ಬ್ಯಾಂಕಲ್ಲಿ ಇಟ್ಕೊಳ್ಳೋದಕ್ಕೆ ಕೊಟ್ಟಂಥ ಹಣ ಅಲ್ಲ. ಜೀವನ ನಡೆಸೋದಕ್ಕೋಸ್ಕರ, ಆ ಮನೆ ನಡೆಸೋದಕ್ಕೋಸ್ಕರ ಇರತಕ್ಕಂಥ ಜವಾಬ್ದಾರಿನ ಸರ್ಕಾರವೂ ಕೂಡ ಇದು ನಮ್ಮದು ಪಾಲಿದೆ. ಬರೀ ಜನರನ್ನ ತೆರಿಗೆ ಹಾಕಿ ಅವ್ರಿಗೆ ಸಾಮಾನ್ಯ ಸವಲತ್ತುಗಳಲ್ಲಿ ಮಾತ್ರ ಇಡೋದು ಕಾರ್ಯ ಸಾಧುವಲ್ಲ. ಅವರೆಲ್ಲರ ಬದುಕಿನಲ್ಲಿ ಹೊಸ ಆಶಾಕಿರಣ ಜೊತೆಯಲ್ಲಿ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಪೂರಕವಾದಂಥ ವ್ಯವಸ್ಥೆ, ಅದು ಉಚಿತ ವಿದ್ಯುತ್ ವಿಚಾರದಲ್ಲಿರ್ಬೋದು, ನಾವು ಇವತ್ತು ಕೊಡ್ತಾ ಅನ್ನಭಾಗ್ಯ ಇರ್ಬೋದು, ಮತ್ತು ಇವತ್ತೇನು ಮನೆ ಒಡೆತಿ ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮ್ಮ ವಿರೋಧ ಪಕ್ಷದವರು ನಿನ್ನೆ ಮಾತಾಡ್ತಾ ಇದ್ದರು. ನಂದಸ್ವಾಮಿ ಅವರೇ, ಈಗ ಒಂದು ಎಲ್ಲರಿಗೂ ಕೂಡ ಹಸಿವಾದಂಗೆ ಕಾಣ್ತದೆ. ಆಮೇಲೆ ಬರಲಿ, ಹೆಚ್ಚಿಗೆ ಏನ್ಬೇಕು? ನನಗೆ ಒಂದು 10 ನಿಮಿಷದೊಳಗೆ ಮುಗಿಸ್ತೀನಿ, ಬಂದು ಆಮೇಲೆ ಬಂದು ಮಾತಾಡ್ತೀನಿ. ಇಟ್ಸ್ 1:40. ಆಮೇಲೆ ಬಂದು ಮಾತಾಡ್ತೀನಿ. 2:15 ವಿಲ್ ಸ್ಟಾರ್ಟ್. ಆಮೇಲೆ ಸ್ಟಾರ್ಟ್ ಮಾಡೋಣ. ಹೌದು, 2:15. ಆಯ್ತು ಅಧ್ಯಕ್ಷ.